ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಗುರು. ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗೂಗಲ್ ತೇಜ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ, ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಅದಕ್ಕೂ ಮೊದಲು, ನೀವು ಭಾಳಷ್ಟು ಪೇಮೆಂಟ್ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರ ಮೊದಲು, ಫಾರ್ ಎಕ್ಸಾಂಪಲ್ ಪೇಟಿಎಂ. ಸೊ ಇದರಲ್ಲಿ ನೀವು ಏನು ಮಾಡ್ತೀರಿ ಅಂತಂದರೆ, ನೀವು ಅಮೌಂಟ್ನ ಮೊದಲೇ ಆ್ಯಡ್ ಮಾಡಿಕೊಂಡು ಆಮೇಲೆ ನೀವು ಸೆಂಡ್ ಮತ್ತು ರಿಸೀವ್ ಮಾಡ್ತೀರ. ಬಟ್ ಈ ಅಪ್ಲಿಕೇಶನಲ್ಲಿ ಆ ಥರ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಒನ್ ಟೈಮ್ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿಬಿಟ್ರೆ, ಸೊ ಇನ್ಸ್ಟಂಟ್ ನೀವು ಸೆಂಡ್ ಮತ್ತು ರಿಸೀವ್ ಕೂಡ ಮಾಡ್ಕೋಬಹುದು. ಇದು ಭಾಳ ಸಿಂಪಲ್ ಅಪ್ಲಿಕೇಶನ್, ನೀವು ಶೇರ್ಡ್ ಥರ ಯೂಸ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಗೂಗಲ್ ಅಪ್ಲಿಕೇಶನ್ ಆಗಿರೋ ಕಾರಣ ಇದು ಭಾಳ ಸೆಕ್ಯೂರ್ ಕೂಡ ಹೌದು. ಬನ್ನಿ ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ, ವಿಡಿಯೋ ಕೆಳಗಡೆ ಇರೋ ರೆಡ್ ಐಕನ್ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸೊ ನಾನೀಗ ಗೂಗಲ್ ಪ್ಲೇ ಸ್ಟೋರಲ್ಲಿ ತೇಜ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೇನೆ, ನೀವು ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು. ಸೊ ಇದನ್ನು ಓಪನ್ ಮಾಡಿದರೆ ಪೇ ಡೈರೆಕ್ಟ್ಲಿ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ನ ಇದರ ಜೊತೆ ಲಿಂಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಕೋಬೋದು. ನೀವು ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಸೆಂಡ್ ಮಾಡಬೇಕು ಆ ಥರ ಏನಿಲ್ಲ, ಡೈರೆಕ್ಟಾಗಿ ಇನ್ಸ್ಟಂಟಾಗಿ ನೀವು ಸೆಂಡ್ ಮಾಡ್ಕೋಬೋದು. ಪೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಅಕ್ರಾಸ್ ಇಂಡಿಯಾ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇಂಡಿಯಾದಲ್ಲಿ ಎಲ್ಲೇ ಇರ್ಬೋದು, ಸೊ ಇಮಿಡಿಯೇಟಾಗಿ ನೀವು ಸೆಂಡ್ ಮಾಡ್ಬೋದು ಅಮೌಂಟ್ನ. ಪೇ ನಿಯರ್ ಬೈ ಯೂಸಿಂಗ್ ಕ್ಯಾಶ್ ಮೋಡ್ ಆನ್ ತೇಜ್. ಸೊ ಫಾರ್ ಎಕ್ಸಾಂಪಲ್, ನೀವು ನಿಯರೆಸ್ಟ್ ಶಾಪಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀರಾ, ಅವಾಗ ನಿಮ್ಮ ಹತ್ರ ಹಾರ್ಡ್ ಕ್ಯಾಶ್ ಇರಲ್ಲ, ಅವಾಗ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಇನ್ಸ್ಟಂಟ್ ಮನಿ ಕೂಡ ನೀವು ಸೆಂಡ್ ಮಾಡ್ಕೋಬಹುದು. ನಿಮ್ಮ ಮೊದಲೇ ಹೇಳ್ದಂಗೆ ಇದು ಶೇರ್ಡ್ ಥರ ವರ್ಕ್ ಆಗುತ್ತೆ. ನೀವು ಪೇ ಮತ್ತು ರಿಸೀವ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಮಿಡಿಯೇಟಾಗಿ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಡಿಸ್ಕವರ್ ಗ್ರೇಟ್ ಆಫರ್ಸ್ ಆನ್ ಯುವರ್ ಟ್ರಾನ್ಸಾಕ್ಷನ್ಸ್. ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಗೆ ನಿಮಗೆ ಬೆಸ್ಟ್ ಆಫರ್ಸ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ರಿವಾರ್ಡ್ಸ್ ಮತ್ತು ಅವಾಗವಾಗ ಗ್ರೇಟ್ ಆಫರ್ಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ವಿತ್ 24/7 ಪ್ರೊಟೆಕ್ಷನ್ ಬೈ ತೇಜ್ ಶೀಲ್ಡ್. ನೀವು ಮೊದಲೇ ಹೇಳಿದಾಗೆ ಇದು ಗೂಗಲ್ ಅಪ್ಲಿಕೇಶನ್, ಸೊ ಇದು ಮೋರ್ ಸೆಕ್ಯೂರ್. ಬನ್ನಿ ಹಾಗಾದ್ರೆ ಇದನ್ನು ಇನ್ಸ್ಟಾಲ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಈಗ ಇನ್ಸ್ಟಾಲ್ ಮಾಡಿ ನೋಡೋಣ. ಡೌನ್ಲೋಡ್ ಆಗ್ತದೆ ಈಗ. ಡೌನ್ಲೋಡ್ ಆಗಿದೆ, ಈಗ ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ಲ್ಯಾಂಗ್ವೇಜಸ್ನ ಚೂಸ್ ಮಾಡ್ಕೋಬಹುದು. ಇಂಗ್ಲೀಷ್ ಇದೆ, ಹಿಂದಿ ಇದೆ, ಕನ್ನಡ ಇದೆ. ನಿಮ್ಮ ಕನ್ನಡ ಬೇಕು, ಕನ್ನಡ ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಇಂಗ್ಲೀಷ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಎಂಟರ್ ಮಾಡಿದ್ಮೇಲೆ ಅಲೋ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಗೂಗಲ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ಗೆ ಒಂದು OTP ಪಾಸ್ವರ್ಡ್ ಬರುತ್ತೆ. ಸೊ ಈಗ ವೆರಿಫೈ ಆಗಿದೆ. ನೀವು ಯೂಸ್ ಯುವರ್ ಸ್ಕ್ರೀನ್ ಲಾಕ್ ಆರ್ ಯೂಸ್ ಗೂಗಲ್ ಪಿನ್. ಸೊ ನಾನು ಈಗ ಗೂಗಲ್ ಪಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ 4-digit ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ ನೀವಿಲ್ಲಿ. ನಿಮಗೆ ಇದು ಕಾಣ್ತಾ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಇದೆ, ಸೊ ಕಾಣ್ತಾ ಇಲ್ಲ ನಿಮಗೆ. ಇದಾದ್ಮೇಲೆ ಈಗ ಅಪ್ಲಿಕೇಶನ್ ಇಂಟರ್ಫೇಸ್ ನೀವು ನೋಡ್ಬೋದು. ಈಗ ನಾನು ಆಲ್ರೆಡಿ ಮೊದಲೇ ನಾನು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಈ ಥರ ಕಾಣ್ತಾ ಇದೆ. ಸೊ ನೀವು ಮೇನ್ ಇಂಟರ್ಫೇಸಲ್ಲಿ ನೀವು ಮೇಲ್ಗಡೆ ಬಂದರೆ ಇಲ್ಲಿ ನೋಡ್ಬೋದು ಆ್ಯಡ್ ಅಕೌಂಟ್ ಅಂತ, ನಾನು ರಿಜಿಸ್ಟರ್ ಅಂತ ಇದೆ. ಇಲ್ಲಿ ನಿಮ್ಗೆ ಆ್ಯಡ್ ಅಕೌಂಟ್ ಅಂತ ಕಾಣುತ್ತೆ ನಿಮಗೆ ಇಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಬ್ಯಾಂಕ್ ಅಕೌಂಟ್ನ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಆ ಬ್ಯಾಂಕ್ ಅಕೌಂಟು ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು. ಸೊ ಈಗ ಅಲೋ ಅಂತ ಕೊಡಿ. ನಂದು HDFC ಇದೆ, ಸೊ ನಾನು ಅಲೋ ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ಫೆಚ್ ಮಾಡಿ HDFC ಬ್ಯಾಂಕಿಂದ ನಾನು ಅಕೌಂಟ್ನ ಪುಲ್ ಮಾಡಿ ತೋರಿಸುತ್ತೆ ನಿಮಗೆ. ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ ಎಂಟರ್ UPI ಪಿನ್, ಒಂದು ಪಾಸ್ವರ್ಡ್ UPI ಪಿನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ UPI ಪಿನ್ನ ವೆರಿಫೈ ಮಾಡ್ತಾ ಇದೆ ಈಗ ಅಕೌಂಟ್ ಆಡೆಡ್. ಸೊ ನಿಮ್ಮ ಅಕೌಂಟ್ ಈಗ ಆ್ಯಡ್ ಆಗಿದೆ. ಆ್ಯಡ್ ಆದಮೇಲೆ ನೀವು ಫಸ್ಟ್ ನೀವು ಯಾರಿಗಾದ್ರೂ ನೀವು ಅಮೌಂಟ್ನ ಸೆಂಡ್ ಮಾಡಬೇಕು ಅಂತಂದರೆ ಕೆಳಗಡೆ ನೋಡ್ಬೋದು ನೀವು ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ
ಅಕೌಂಟ್ ನಂಬರ್ ಅಂತ ಇದೆ, ಅಕೌಂಟ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ್ಮೇಲೆ ನೀವು ಯಾರಿಗೆ ಅಮೌಂಟ್ನ ಕಳಿಸ್ಬೇಕಲ್ಲ ಅವ್ರದ್ದು ಅಕೌಂಟ್ ನಂಬರ್ನ ಎಂಟರ್ ಮಾಡಿ, ಆಮೇಲೆ IFSC ಕೋಡು ಅಂತ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟಮೇಲೆ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದಲ್ಲದೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, UPI QR ಫೋನ್ ಅಂತ ಇದೆ. ಸೊ UPI ID ಗೊತ್ತಿದ್ರೆ UPI ID ಯೂಸ್ ಮಾಡಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲಾಂತಂದ್ರೆ ಸ್ಕ್ಯಾನ್ QR ಕೋಡ್. ಸೊ ಅವ್ರು ಯೂಸ್ ಮಾಡ್ತಾ ಇದ್ರೆ ಅತಿಯೇಜ್ ಅಪ್ಲಿಕೇಶನ್, ಅವ್ರದ್ದು ಒಂದು ಯುನಿಕ್ ಸ್ಕ್ಯಾನ್ ಇವಾಗ QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಇಲ್ಲಾಂತಂದ್ರೆ ಅವರು ತೇಜ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅದಲ್ದೇ ಕೆಳಗಡೆ ಇನ್ವೈಟ್ ಫ್ರೆಂಡ್ಸ್ ಟು ತೇಜ್, ಡೈರೆಕ್ಟ್ ಆಗಿ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿ ವಾಟ್ಸಪ್ ಅಥವಾ ಫೇಸ್ಬುಕ್ ಅಲ್ಲಿ ಸೆಂಡ್ ಮಾಡಿದ್ರೆ ರೆಫರಲ್ ಅಮೌಂಟ್ ಕೂಡ ನಿಮಗೆ ಸಿಗುತ್ತೆ, 51 rupees. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಟೀ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೊದಲೇ ಹೇಳಿದಾಗ ಇದನ್ನ ಶೇರ್ಡ್ ತರ ಯೂಸ್ ಮಾಡ್ಕೋಬಹುದು. ನೀವು ಅಮೌಂಟ್ನ ಪೇ ಮಾಡಬೇಕು ಅಂತಂದ್ರೆ ನೀವು ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಡಿವೈಸ್ ಅಲ್ಲಿ ಅವರು ರಿಸೀವ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ, ಪೇ ರಿಸೀವ್. ಆಮೇಲೆ ನಿಮಗೆ ಐಕಾನ್ ಸಿಗುತ್ತೆ ಶೇರ್ಡ್ ಸೇಮ್ ಲೈಕ್ ಶೇರ್ ಇಟ್. ಇನ್ ಕೇಸ್ ನೀವು ಅಮೌಂಟ್ನ ರಿಸೀವ್ ಮಾಡ್ಕೋಬೇಕು ಅಂತಂದ್ರೆ ಕೆಳಗಡೆ ಡ್ರ್ಯಾಗ್ ಮಾಡಿ ರಿಸೀವ್ ಅಂತ. ಸೊ ಯಾರು ನಿಮ್ಮ ಅಮೌಂಟ್ ಕಳಿಸ್ತಾರಲ್ಲ ಅವ್ರು ಪೇ ಅಂತ ಡ್ರ್ಯಾಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಲ್ಗಡೆ ಮೂರು ಐಕಾನ್ ಕಾಣ್ತಾ ಇದೆ ನೋಡಿ. ಸೊ ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನೀವು ಸ್ಕ್ಯಾನ್ QR ಕೋಡ್. ಸೊ ಡೈರೆಕ್ಟಾಗಿ ನೀವು QR ಕೋಡ್ನ ಇಲ್ಲಿ ಫಸ್ಟ್ ಆಪ್ಷನ್ ಚೂಸ್ ಮಾಡಿ QR ಕೋಡ್ನ ನೀವು ಸ್ಕ್ಯಾನ್ ಮಾಡ್ಕೋಬೋದು. ಡಿಸ್ಪ್ಲೇ QR ಕೋಡ್, ನಿಮ್ಮ QR ಕೋಡ್ನ ಡಿಸ್ಪ್ಲೇನು ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಸೊ ನಿಮಗೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿದ್ರೆ ಅವರು ಅಮೌಂಟ್ನ ಟ್ರಾನ್ಸ್ಫರ್ ಮತ್ತೆ ರಿಸೀವ್ ಮಾಡ್ಕೋಬೋದು. ಕೆಳಗಡೆ ಬಂದರೆ ನೀವು ನೋಡ್ಬೋದು ರಿವಾರ್ಡ್ಸ್ ಮತ್ತು ಆಫರ್ ಅಂತ ಇದೆ. ರಿವಾರ್ಡ್ಸಲ್ಲಿ ನೀವು ಎಷ್ಟು ಅಮೌಂಟ್ ನಿಮ್ಮ ಬ್ಯಾಲೆನ್ಸಲ್ಲಿ ಇರುತ್ತಲ್ಲ ಅದೆಲ್ಲ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಫರ್ ಅಂತ, ಇಲ್ಲಿ ನೀವು ನೋಡ್ಬೋದು ಇನ್ವೈಟ್ ಫ್ರೆಂಡ್ಸ್ ಟು ತೇಜ್ ಆ್ಯಂಡ್ ಯು ವಿಲ್ ಗೆಟ್ 51 rupees. ಸೊ ಇನ್ವೈಟ್ ಮಾಡಿದ್ರೆ ನಿಮಗೆ 51 rupees ನಿಮಗೂ ಸಿಗುತ್ತೆ, ಯಾರು ಜಾಯ್ನ್ ಆಗ್ತಾರಲ್ಲ ಅವ್ರಿಗೂ 51 rupees ಸಿಗುತ್ತೆ. ಹಾಗೆ ಬೇರೆ ಬೇರೆ ಥರ ಆಫರ್ ಕೂಡ ಬರ್ತಾ ಇರತ್ತೆ, ನೀವು ಅಮೌಂಟ್ ಪೇ ಮಾಡ್ತಿರಲ್ಲ ಅವಾಗೆಲ್ಲ ಆಫರ್ ಕೂಡ ಬರ್ತಾ ಇರತ್ತೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಹೇಗೆ ತೇಜ್ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು.